ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಒಂದು ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಬಗ್ಗೆ ತಿಳಿಸಿಕೊಡ್ತೇನೆ. ಈ ಬಿಸ್ನೆಸ್ಗೆ ಯಾವತ್ತಿಗೂ ಡಿಮ್ಯಾಂಡ್ ಕಡಿಮೆ ಆಗಲ್ಲ. ಫ್ರೆಂಡ್ಸ್, ಪ್ರೆಸೆಂಟ್ ಡೇಸಲ್ಲಿ ಪ್ರತಿ ಮನೆಯಲ್ಲೂ ಪಲ್ಸ್ಗಳನ್ನು ಯೂಸ್ ಮಾಡ್ತಾರೆ, ಅಂದರೆ ಬೇಳೆಕಾಳುಗಳನ್ನು ಯೂಸ್ ಮಾಡ್ತಾರೆ. ಈ ಬೇಳೆಕಾಳುಗಳು ಮಾರ್ಕೆಟ್ನಲ್ಲಿ ಹೇಗೆ ಬರುತ್ತೆ ಅಂದರೆ, ರೈತರಿಂದ ತಗೊಂಡು ಅವುಗಳನ್ನು ಮಷಿನ್ನಲ್ಲಿ ಹಾಕಿ ಮೇಲೆ ಇರುವ ಲೇಯರ್ನ ರಿಮೂವ್ ಮಾಡಿ ಅವುಗಳನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ನಲ್ಲಿ ಸೆಲ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಒಳ್ಳೆ ಪ್ರಾಫಿಟ್ನ ಮಾಡಬಹುದು. ಈ ಬಿಸ್ನೆಸ್ ಮಾಡೋಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಮಷಿನ್ ಬೇಕಾಗುತ್ತೆ. ಈ ಮಷಿನ್ ನಮಗೆ 24,000 ಸ್ಟಾರ್ಟ್ ಆಗುತ್ತೆ. ಈ ಮಷಿನ್ ದಿನಕ್ಕೆ 1 ಟನ್ ಪ್ರೊಡಕ್ಷನ್ ಮಾಡುತ್ತೆ. ಇನ್ನು ರಾ ಮೆಟೀರಿಯಲ್ ವಿಷಯಕ್ಕೆ ಬಂದರೆ ಬೇಳೆಕಾಳುಗಳು ಬೇಕಾಗುತ್ತವೆ. ಇವುಗಳನ್ನು ನೀವು ರೈತರಿಂದ ತಗೊಂಡ್ರೆ ಕಡಿಮೆ ಬೆಲೆಗೆ ಸಿಗುತ್ತವೆ. ನಂತರ ಇವುಗಳನ್ನು ಮಷಿನ್ನಲ್ಲಿ ಹಾಕಿ ಲೇಯರ್ಗಳನ್ನು ರಿಮೂವ್ ಮಾಡಿ ಪ್ಯಾಕ್ ಮಾಡಿ ಸೆಲ್ ಮಾಡಬೇಕು. ಫ್ರೆಂಡ್ಸ್, ಇವುಗಳ ಡಿಮ್ಯಾಂಡ್ ಯಾವತ್ತಿಗೂ ಕಡಿಮೆ ಆಗಲ್ಲ. ಈಗ ಈ ಮಷಿನ್ ಯೂಸ್ ಮಾಡಿಕೊಂಡು ಹೇಗೆ ತಯಾರಿಸುತ್ತಾರೆ ಎಂದು ನೋಡೋಣ, ಬನ್ನಿ. ಫ್ರೆಂಡ್ಸ್, ಮಷಿನ್ ನೋಡೋಕ್ಕೆ ಈ ರೀತಿ ಇರುತ್ತೆ. ಇದರ ಬೆಲೆ 24,000 ಸ್ಟಾರ್ಟ್ ಆಗುತ್ತೆ. ಈ ಮಷಿನ್ ಫುಲ್ಲಿ ಆಟೋಮೆಟಿಕ್ ಆಗಿರುತ್ತೆ. ಈ ಮಷಿನಲ್ಲಿ ಕೇವಲ ಬೇಳೆಕಾಳು ಅಲ್ಲದೆ ಇನ್ನೂ ಅನೇಕ ಕಾಳುಗಳನ್ನು ಹಾಕಬಹುದು. ಸೊ ಈ ಮಷಿನಲ್ಲಿ ಕಾಳುಗಳನ್ನು ಹಾಕಬೇಕು. ನಂತರ ಈ ಮಷಿನ್ನ ಅಡ್ಜಸ್ಟ್ ಮಾಡಬೇಕು. ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂತ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ನೆಕ್ಸ್ಟು ಲೇಯರ್ಗಳನ್ನು ರಿಮೂವ್ ಆಗಿ ನಮಗೆ ಸಪ್ರೇಟಾಗಿ ಔಟ್ಪುಟ್ ಸಿಗುತ್ತೆ. ಇನ್ನೊಂದು ಕಡೆ ವೇಸ್ಟೇಜ್ ಸಪ್ರೇಟಾಗಿ ಸಿಗುತ್ತೆ. ಈ ಮಷಿನ್ ಕಂಪ್ಲೀಟ್ಲಿ ಫುಲ್ಲಿ ಆಟೋಮೆಟಿಕ್ ಆಗಿರುತ್ತೆ. ಸೊ ಇದೇ ರೀತಿ ನಾವು ಬೇಳೆಕಾಳುಗಳನ್ನು ಹಾಕಿದರೆ ಈ ರೀತಿ ತಯಾರಾಗುತ್ತೆ. ಇವುಗಳು ತುಂಬ ಹೈ ಕ್ವಾಲಿಟಿಯಲ್ಲಿ ಇರುತ್ತವೆ. ನಂತರ ಇವುಗಳನ್ನು ಪ್ಯಾಕ್ ಮಾಡಿ ನಿಮ್ಮ ಏರಿಯಾದಲ್ಲಿರುವ ಎಲ್ಲ ಶಾಪ್ಗಳಿಗೆ ಹೋಗಿ ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡಬೇಕು. ಅದೇ ರೀತಿ ನೀವು 50 kg, 25 kg ರೀತಿ ಲೂಸಾಗಿ ಸೆಲ್ ಮಾಡಬಹುದು. ಹಾಗೆ ನೀವು ಸೂಪರ್ ಮಾರ್ಕೆಟ್ನಲ್ಲಿ ಕೂಡ ಸೆಲ್ ಮಾಡಬಹುದು. ಈಗ ಈ ಬಿಸ್ನೆಸ್ನ ಪ್ರಾಫಿಟ್ ಬಗ್ಗೆ ನೋಡೋದಾದರೆ, ಫ್ರೆಂಡ್ಸ್, ಕಾಳುಗಳ ಬೆಲೆ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಆದ್ದರಿಂದ ಆ್ಯಾವ್ರೇಜಾಗಿ ಹೇಳೋದಾದರೆ 1 kg ನಿಮಗೆ ಮಿನಿಮಮ್ ಎಲ್ಲ ಖರ್ಚು ಹೋಗಿ 10-12 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಸೊ ಈ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಈ ಬಿಸ್ನೆಸ್ಗೆ ಸಂಬಂಧಪಟ್ಟ ಮಷಿನ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ಅಲ್ಲಿಂದ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಟ್ರೈನಿಂಗ್ ತೊಗೊಂಡ ಮೇಲೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.